ನನ್ನ ಪರಿಚಯ. ನನ್ನ ಹೆಸರು ಗಾಯತ್ರಿ ಅಂತ, ನನ್ನವರು ಅನಂತ, ಹಾಗಾಗಿ ನಾನು ಗಾಯತ್ರಿ ಅನಂತ. ತವರೂರು ತಿಪಟೂರು, ಸೇರಿದ್ದು ತುಮಕೂರು, ಈಗಿರುವುದು ಬೆಂಗಳೂರು. ಓದಿದ್ದು ಕನ್ನಡ ಸಾಹಿತ್ಯದಲ್ಲಿ ಪದವಿ, ವಿವಾಹ ನಂತರ ಗೃಹಿಣಿಯ ಪದವಿ. ಪತಿ, ಸುತ, ಸೊಸೆ ಎಲ್ಲರೂ ಇಂಜಿನಿಯರ್ಗಳು, ನನಗೆ ಮಾತ್ರ ಕವನ ರಚನೆಯ ಗೀಳು. ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಆಸಕ್ತಿ, ಆಗೊಂದು ಈಗೊಂದು ಬರೆಹದ ಅಭಿವ್ಯಕ್ತಿ. ಕರಕುಶಲ ಕಲೆಗಳಲ್ಲೂ ಆಸಕ್ತಿ, ಆದರೆ ಸಾಹಿತ್ಯದೇ ಪ್ರಬಲ ಶಕ್ತಿ. ಇದಿಷ್ಟು ನನ್ನ ಪರಿಚಯದ ಪ್ರವರ. ನನಗಿರಲಿ ಸದಾ ನಿಮ್ಮೆಲ್ಲರ ಸಹಕಾರ. ನನಗೆ ಚಿಕ್ಕಂದಿನಿಂದಲೂ ಸಾಹಿತ್ಯದಲ್ಲಿ, ಅಂದರೆ ಕವನ, ಪ್ರಬಂಧ, ಚುಟುಕ, ಹನಿಗವನ ಇತ್ಯಾದಿಗಳನ್ನು ಬರೆಯುವುದು, ಸಮಾಜ ಸೇವೆ ಹಾಗೂ ಎಲ್ಲ ಪ್ರಕಾರದ ಕರಕುಶಲ ಕಲೆಗಳಲ್ಲಿ ಅತ್ಯಂತ ಆಸಕ್ತಿ. 1982 ವನಿತಾ ಮಾಸಪತ್ರಿಕೆಯಲ್ಲಿ ಉದಯೋನ್ಮುಖ ಪ್ರತಿಭೆ ಎಂಬ ಶೀರ್ಷಿಕೆಯಡಿ ನನ್ನ ಬಗ್ಗೆ ಪರಿಚಯ ಲೇಖನ ಪ್ರಕಟವಾಗಿದೆ. ಸುಮಾರು 40 ಹಿಂದೆಯೇ ತಿಪಟೂರಿನ ಸ್ನೇಹವೃಂದ ವಾಸವಿ ಯುವತಿಯರ ಸಂಘ ಇದರ ಸ್ಥಾಪಕ ಕಾರ್ಯದರ್ಶಿನಿಯಾಗಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ವಿವಾಹ ನಂತರ ತುಮಕೂರು ವಾಸವಿ ಮಂಡಳಿಯ ನಿರ್ದೇಶಕಿಯಾಗಿ ಸಕ್ರಿಯವಾಗಿ ಪಾಲ್ಗೊಂಡು ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಟ್ಟಿರುತ್ತೇನೆ. ಅಲ್ಲದೆ 2 ಸಂಘದ ಎಲ್ಲಾ ಕಾರ್ಯಕ್ರಮಗಳಿಗೆ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿ ಎಲ್ಲರ ಮೆಚ್ಚುಗೆ ಗಳಿಸಿರುತ್ತೇನೆ. ಹಲವಾರು ಸ್ಪರ್ಧೆಗಳಲ್ಲಿ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಬಹುಮಾನ ಗಳಿಸಿರುವುದಲ್ಲದೆ ಸುಮಾರು 30 ಹೆಚ್ಚು ವಿವಿಧ ರೀತಿಯ ಸ್ಪರ್ಧೆಗಳಿಗೆ ಜಡ್ಜ್ಮೆಂಟ್ ಕೊಟ್ಟಿರುತ್ತೇನೆ. ಸ್ನೇಹವೃಂದನವರು ನಡೆಸಿದ ಕೆಲವು ಸೆಮಿನಾರ್ಗಳಲ್ಲಿ ಭಾಗವಹಿಸಿದ್ದೇನೆ. ಅನಂತರದಲ್ಲಿ ಪಾವನಿ ಕ್ರಾಫ್ಟ್ ಸೆಂಟರ್ ಎಂಬ ಸಂಸ್ಥೆಯೊಂದನ್ನು ಪ್ರಾರಂಭಿಸಿ ಸುಮಾರು 18-20 ವರ್ಷಗಳ ಕಾಲ 1000 ಮಂದಿ ಮಹಿಳೆಯರಿಗೆ, ಮಕ್ಕಳಿಗೆ ಸುಮಾರು 50-60 ವಿವಿಧ ರೀತಿಯ ಕರಕುಶಲ ಕಲಾ ತರಗತಿಗಳನ್ನು ನಡೆಸಿದ್ದೇನೆ. ಹೊಸ ವರ್ಷಕ್ಕಾಗಿ ಮಹಿಳೆಯರಿಗಾಗಿ ಕರಕುಶಲ ಕಲಾ ತರಗತಿಗಳನ್ನು ನಡೆಸಿದ್ದೇನೆ. ಗ್ರೀಟಿಂಗ್ ಕಾರ್ಡ್ಸ್ ಕಲಿಕೆ ಹಾಗೂ ಮಕ್ಕಳಿಗೆ ಬೇಸಿಗೆ ಶಿಬಿರ ಸಂಪೂರ್ಣ ಉಚಿತವಾಗಿ ನಡೆಸಿದ್ದೇನೆ. ಜನಶಿಕ್ಷಣ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದೇನೆ. ವನಿತಾ ಮಾಸಪತ್ರಿಕೆಯಲ್ಲಿ ಕೆಲವು ಕರಕುಶಲ ಕಲಾ ಲೇಖನಗಳನ್ನು, ಮಹಿಳಾ ಸಾಧಕಿಯರ ಬಗ್ಗೆ ಪರಿಚಯ ಲೇಖನಗಳನ್ನು ಬರೆದಿದ್ದೇನೆ. ಕ್ಯಾಲಿಗ್ರಫಿ, ಶ್ಯಾಡೋ ರೈಟಿಂಗ್, ಬಬಲ್ ರೈಟಿಂಗ್ ಇತ್ಯಾದಿ ತರಗತಿಗಳನ್ನು, ಅಡಿಗೆ, ಕೇಶಾಲಂಕಾರ ಮುಂತಾದ ತರಗತಿಗಳನ್ನು ನಡೆಸಿದ್ದೇನೆ. ಬೇರೆ ಬೇರೆ ಸಂಸ್ಥೆಗಳ ನಡೆಸಿದ ವಿವಿಧ ರೀತಿಯ ರಂಗೋಲಿ ಸ್ಪರ್ಧೆಗಳಲ್ಲಿ, ಅಂದರೆ ವಾಸವಿ ಮಹಿಳಾ ಮಂಡಳಿ ತಿಪಟೂರು, ಭ್ರಮರಾಂಬ ಮಹಿಳಾ ಸಮಾಜ ತಿಪಟೂರು, ತಾಲೂಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ತಿಪಟೂರು, ಜಿಲ್ಲಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ತುಮಕೂರು, ಸ್ಪಂದನ SIT ಕಾಲೇಜು ತುಮಕೂರು, ಅವೋಪ ಸಂಸ್ಥೆ ತುಮಕೂರು, ವಾಸವಿ ಮಹಿಳಾ ಸಂಘ ತುಮಕೂರು, ವಿವೇಕಾನಂದ ವೇದಿಕೆ ತುಮಕೂರು, ಲೇಡೀಸ್ ಕ್ಲಬ್ ಬೊಮ್ಮಸಂದ್ರ ಇತ್ಯಾದಿ 10 ಸಂಸ್ಥೆಗಳು ನಡೆಸಿದ ವಿವಿಧ ರೀತಿಯ ರಂಗೋಲಿ, ಅಂದರೆ ಹೂವಿನ ರಂಗೋಲಿ, ಧಾನ್ಯದ ರಂಗೋಲಿ, ಬಣ್ಣದ ಪುಡಿಗಳಿಂದ ರಂಗೋಲಿ, ಫ್ರೀಸ್ಟೈಲ್ ರಂಗೋಲಿ, ಕ್ರಿಯೇಟಿವ್ ರಂಗೋಲಿಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು, ಹ್ಯಾಟ್ರಿಕ್ ಬಹುಮಾನ ಸಹ ಗಳಿಸಿರುವುದಲ್ಲದೆ ನೀರಿನ ತಳದಲ್ಲಿ ರಂಗೋಲಿ ಹಾಗೂ ನೀರಿನಲ್ಲಿ ತೇಲುವ ರಂಗೋಲಿ, ಸಂಸ್ಕಾರ ಭಾರತಿ ಅಥವಾ ಊನಾ ರಂಗೋಲಿಯ ತರಗತಿಗಳನ್ನು ನಡೆಸಿದ್ದೇನೆ. ಡ್ರಾಯಿಂಗ್, ಪೇಂಟಿಂಗ್ ಅಲ್ಲದೆ ಆಟೋಟ ಸ್ಪರ್ಧೆಗಳು, ಕೇಶಾಲಂಕಾರ, ಚರ್ಚಾ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ, ಗ್ರೂಪ್ ಸಾಂಗ್ಸ್ ಇತ್ಯಾದಿಗಳಲ್ಲಿ, ಶಾಲಾ ದಿನಗಳಲ್ಲಿ, ವಿದ್ಯಾರ್ಥಿ ದೆಸೆಯಲ್ಲಿ ಖೋಖೋ, ತ್ರಿಲೆಗ್ ರೇಸ್, ರನ್ನಿಂಗ್ ರೇಸ್, ರಿಲೇ ರೇಸ್, ಕೇಶಾಲಂಕಾರ, ಚಾರ್ಟ್ ಮೇಕಿಂಗ್ ಕಾಂಪಿಟೇಷನ್, ನೃತ್ಯ, ನಾಟಕಗಳಲ್ಲೂ ಬಹುಮಾನ ವಿಜೇತೆ. ತಿಪಟೂರಿನಲ್ಲಿದ್ದಾಗ ಸರ್ಕಾರದ ಯುವಜನ ಮೇಳದ ಕರಕುಶಲ ಕಲಾ ವಸ್ತು ಪ್ರದರ್ಶನ ಸ್ಪರ್ಧೆಯಲ್ಲಿ ಹೋಬಳಿ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಬಹುಮಾನ ಪಡೆದಿರುತ್ತೇನೆ. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ, ಅಂದರೆ ಸಣ್ಣ ಕಥೆ, ಪ್ರಬಂಧ, ಹನಿಗವನ ಸ್ಪರ್ಧೆ ಇವುಗಳಲ್ಲಿ ಮೊದಲ ಪ್ರಯತ್ನದಲ್ಲಿಯೇ ರಾಜ್ಯ ಮಟ್ಟದ ಬಹುಮಾನ ಗಳಿಸಿರುತ್ತೇನೆ. ZTV ನಡೆಸಿದ ಗೋಲ್ಡ್ ರಶ್ ಬಾಳೆ ಬಂಗಾರ ಕಾರ್ಯಕ್ರಮದಲ್ಲಿ 14 ಬಂಗಾರ ಗೆದ್ದಿರುತ್ತೇನೆ. 2ನೆಯ ಬಾಳೆ ಬಂಗಾರ ಕಾರ್ಯಕ್ರಮದಲ್ಲಿ 4 ಹಂತಗಳವರೆಗೆ ಸ್ಪರ್ಧಿಸಿರುತ್ತೇನೆ.
ತುಮಕೂರು ವಾಸವಿ ಯುವಜನ ಸಂಘದಿಂದ ಹಲವು ಬಾರಿ ಪ್ರತಿಭಾ ಪುರಸ್ಕಾರವನ್ನು ಕರಕುಶಲಕಲೆ, ರಂಗೋಲಿ, ಸಾಹಿತ್ಯ, ಕವನ ಸ್ಪರ್ಧೆ, ಜ್ಞಾಪಕಶಕ್ತಿ ಸ್ಪರ್ಧೆ, ಚುಟುಕು ಸಾಹಿತ್ಯ, ರೇಖಾಚಿತ್ರ, ಸಂಸ್ಕೃತ ಪರೀಕ್ಷೆ ಇತ್ಯಾದಿಗಳಿಗಾಗಿ ಪಡೆದಿರುತ್ತೇನೆ. 1976 ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನಲ್ಲಿ ಏರ್ಪಡಿಸಿದ್ದ ಉದಯೋನ್ಮುಖ ಲೇಖಕಿಯರ ಶಿಬಿರಕ್ಕೆ ಆಯ್ಕೆಯಾಗಿ 15 ದಿನಗಳ ಕಾಲ ಖ್ಯಾತ ಸಾಹಿತಿಗಳಿಂದ ತರಬೇತಿ ಪಡೆದಿರುತ್ತೇನೆ. ಸಾಫ್ಟ್ ಟಾಯ್ಸ್, ಬ್ಯಾಗ್ ಮೇಕಿಂಗ್, ಆರ್ಟ್ ಅಂಡ್ ಕ್ರಾಫ್ಟ್, ಕಂಪ್ಯೂಟರ್ ಕೋರ್ಸ್, ಇವುಗಳಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಿರುತ್ತೇನೆ ಹಾಗೂ ಕೆಲವು ವಿಷಯಗಳಲ್ಲಿ ತರಬೇತಿ ಪಡೆದಿರುತ್ತೇನೆ. ಅಲಹಾಬಾದಿನ ಗಾಂಧಿ ನೇಚರ್ ಕ್ಯೂರ್ ಆಶ್ರಮದವರ ಫಸ್ಟ್ ಏಡ್ ನೇಚರ್ ಕ್ಯೂರ್, ಥಿಯಾಸಫಿಕಲ್ ಸೊಸೈಟಿಯ ತರಗತಿಗಳು ಹಾಗೂ ಪರೀಕ್ಷೆ, ಸ್ಮಾಲ್ ಸ್ಕೇಲ್ ಸರ್ವಿಸ್ ಇನ್ಸ್ಟಿಟ್ಯೂಟ್ ನಿಂದ ಸ್ಪೆಷಲೈಸ್ಡ್ ಮ್ಯಾನೇಜರಿಯಲ್ ಟ್ರೈನಿಂಗ್, ಪರ್ಸನಾಲಿಟಿ ಗ್ರೋತ್ ಟ್ರೈನಿಂಗ್ ಕೋರ್ಸ್ ಮಂಗಳೂರು, ಇವುಗಳಲ್ಲಿ ತರಬೇತಿ. ಅಖಿಲ ಭಾರತ ಕರಕುಶಲ ಸಪ್ತಾಹದಲ್ಲಿ ಹಾಗೂ ಎಂಸಿ ಮೋದಿ ಐ ಆಪರೇಷನ್ ಕ್ಯಾಂಪ್, ಇವುಗಳಲ್ಲಿ ಸೇವೆ. ಇಂಗ್ಲಿಷ್ ಟೈಪ್ ರೈಟಿಂಗ್ ಸೀನಿಯರ್ ಗ್ರೇಡ್, ಸಾಹಿತ್ಯದಲ್ಲಿ ಬಿಎ ಪದವಿ. ಉದಯ ಟಿವಿಯ ವನಿತೆ ವಿಭಾಗದ ಫ್ಯಾಷನ್ ಗುರು ಸಂಚಿಕೆಯಲ್ಲಿ ಸೀರೆಯ ಬಗ್ಗೆ ಬರೆದ ಲೇಖನಕ್ಕೆ ಬಹುಮಾನ. 2006 ಬೆಂಗಳೂರು ದೂರದರ್ಶನದ ಚಂದನ ವಾಹಿನಿಯ ಪ್ರಸಿದ್ಧ ಕಾರ್ಯಕ್ರಮ ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ, ಅಂದರೆ 120 ಅಂಕ ಗಳಿಸಿ 12 ಪುಸ್ತಕಗಳು ಹಾಗೂ ವಿಶೇಷ ಬಹುಮಾನವಾಗಿ ಅಡಕ ಮುದ್ರಿಕೆ ಪಡೆದ ಹೆಮ್ಮೆ. ಸಾಹಿತ್ಯ ಪರಿಷತ್ತಿನ ತುಮಕೂರು ಜಿಲ್ಲಾ ಸಮ್ಮೇಳನದ ಹಾಗೂ ಇತರ ಹಲವಾರು ಸಂಸ್ಥೆಗಳ ಕವಿಗೋಷ್ಠಿಗಳಲ್ಲಿ ಹಾಗೂ ಮೈಸೂರಿನ ಚುಟುಕು ಸಾಹಿತ್ಯ ಸಮ್ಮೇಳನದ ಚುಟುಕು ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಸ್ವರಚಿತ ಕವನಗಳನ್ನು ವಾಚಿಸಿ ಮೆಚ್ಚುಗೆ ಪಡೆದಿದ್ದೇನೆ. ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಸದಸ್ಯೆಯಾಗಿ ಆರ್ಯವೈಶ್ಯ ಸಾಹಿತ್ಯ ಪರಿವಾರ ಹಾಗೂ ಸಾಂಸ್ಕೃತಿಕ ವೈಶ್ಯ ಬಳಗಗಳಲ್ಲಿ ಸಕ್ರಿಯ ಸದಸ್ಯೆಯಾಗಿದ್ದು ನನ್ನ ಕವನ, ಬರಹ ಹಾಗೂ ಕರಕುಶಲ ಕಲೆಗಳಿಂದ ವಾಟ್ಸಾಪ್ ಗುಂಪಿನ ಸದಸ್ಯರುಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದೇನೆ. ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ 2 ಅಂತರ್ಜಾಲ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೇನೆ. ಚಿಕ್ಕ ಮಕ್ಕಳಿಗಾಗಿ ವಾಕ್ಶುದ್ಧಿಗೆ ಅಗತ್ಯವಾದ ಕೆಲವು ಟಂಗ್ ಟ್ವಿಸ್ಟರ್ ನಾಲಿಗೆ ನುಲಿಗಳನ್ನು ಬರೆದಿದ್ದೇನೆ. ವಾಸವಿ ಚರಿತೆಯ ಲಾವಣಿ ಬರೆದಿದ್ದೇನೆ. ಹಲವು ಮಹಿಳಾ ಮಂಡಳಿಗಳವರು ಹಾಗೂ ನನ್ನ ಗೆಳತಿಯರ ಅನೇಕರು ಆ ಲಾವಣಿಯನ್ನು ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಇದಿಷ್ಟು ನನ್ನ ಸಾಧನೆಗಳ ವಿವರ. ಇದುವರೆಗೆ ರಚಿಸಿರುವ ಕಲೆಗಳು ಸಾಂಪ್ರದಾಯಿಕ ಚಿತ್ರ, ವಾಟರ್ ಪೇಂಟಿಂಗ್, ಆಯಿಲ್ ಪೇಂಟಿಂಗ್, ಗ್ಲಾಸ್ ಪೇಂಟಿಂಗ್, ಮೆಟಾಲಿಕ್ ಪೇಂಟಿಂಗ್, ಸೂಜಿ ದಾರದ ಕಲೆ, ಫಾಯಿಲ್ ವರ್ಕ್, ಸೋಲಾ ವುಡ್ ವರ್ಕ್, ಡಿಸೈನರ್ ದಿಂಬುಗಳು, ಎಂಬ್ರಾಯ್ಡರಿ, ಚಾಪೆಯ ಮೇಲೆ ಚಿತ್ರಗಳು, ಎಗ್ಲೆಸ್ ಕೇಕ್ ಅಂಡ್ ಕ್ರೀಮ್ಲೆಸ್ ಡೆಕೋರೇಷನ್, ವೈರ್ ಬ್ಯಾಗ್, ಬ್ಯಾಗ್ ಮೇಕಿಂಗ್, ಫ್ಯಾಬ್ರಿಕ್ ಪೇಂಟಿಂಗ್ಸ್, ಎಂಬೋಸಿಡ್ ಪೇಂಟಿಂಗ್ಸ್, ಗ್ಲಿಟ್ಟರ್ ವರ್ಕ್, ಅರಳಿ ಎಲೆಯ ಮೇಲೆ ವರ್ಣಚಿತ್ರ, ಗ್ರಾಮೋಫೋನ್ ಪ್ಲೇಟ್ ಮೇಲೆ ವರ್ಣಚಿತ್ರ, ಥರ್ಮಾಕೋಲ್ ಪ್ಲೇಟ್ ಮೇಲೆ ವರ್ಣಚಿತ್ರ, ಥರ್ಮಾಕೋಲ್ ಮೇಲೆ ಪೇಂಟಿಂಗ್, ಜಿ ಟಿವಿ ಪ್ರೋಗ್ರಾಮ್, ಸ್ಯಾರಿ ಎಂಬ್ರಾಯ್ಡರಿ ವರ್ಕ್, ಡಿಸೈನರ್ ಬ್ಲೌಸಸ್, ಸಾಫ್ಟ್ ಟಾಯ್ಸ್, ಚಿತ್ರ ಕವನಗಳು, ಹ್ಯಾಂಡ್ ಎಂಬ್ರಾಯ್ಡರಿ ಮತ್ತು ಮೆಷಿನ್ ಎಂಬ್ರಾಯ್ಡರಿ, ಚೈನಾ ಸಿಲ್ಕ್ ಫ್ಲವರ್ಸ್, ಡ್ರಾಯಿಂಗ್ ಅಲ್ಲದೆ ವನಿತಾ ಮಾಸಪತ್ರಿಕೆಯಲ್ಲಿ ನಾನು ಬರೆದ ಹಲವಾರು ಲೇಖನಗಳು ಪ್ರಕಟವಾಗಿವೆ. ನಾವು ಮತ್ತು ಸಂಘಗಳು ನಾನು ಬರೆದ ಲೇಖನ, ರಂಗೋಲಿ ಫೋಟೋಗಳು, ಧಾನ್ಯದ ರಂಗೋಲಿ, ವನಿತಾದಲ್ಲಿ ಪರಿಚಯದಲ್ಲಿನ ಚಿತ್ರಗಳು, ಇವಿಷ್ಟು ನನ್ನ ಸಾಧನೆಗಳು.